ಬೈಹುಲ್ಲು ಸಾಗಾಟದ ಲಾರಿಯೊಂದು ಬಸ್ಸಿಗೆ ದಾರಿ ಬಿಟ್ಟುಕೊಡುವಂತ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಉರುಳಿಬಿದ್ದಾಗ ವಿದ್ಯುತ್ ತಂತಿಯ ಸ್ಪರ್ಶಕ್ಕೊಳಗಾಗಿ ಸಂಪೂರ್ಣ ಭಸ್ಮಗೊಂಡ ಘಟನೆ ತಾಲೂಕಿನ ದೊಡ್ಡತೋಟ ಎಂಬಲ್ಲಿ ಇಂದು ಮುಂಚಾನೆ ಸಂಭವಿಸಿರುವುದು ವರದಿಯಾಗಿದೆ। ಈ ವೇಳೆ ಲಾರಿಯ ಚಾಲಕ ಸತೀಶ್ ಮಾಲಕ ರಾಜೇಶ್ ಹಾಗೂ ಪುಟ್ಟರಾಜು ಎಂಬವರು ಲಾರಿಯಿಂದ ತಕ್ಷಣ ಹೊರಬಂದು ಯಾವುದೇ ಗಾಯಗಳಿಲ್ಲದೆ ಪಾರಾಗಿದ್ದಾರೆ। ಸಕಲೇಶಪುರದಿಂದ ಮುಳ್ಬೇರಿಯಕ್ಕೆ ಬೈಹುಲ್ಲನ್ನ ಸಾಗಿಸುತ್ತಾ ಇದ್ದ ಈ ಲಾರಿ ದೊಡ್ಡತೋಟ ಕಂದಡಕದ ಮಧ್ಯೆ ಕಾಸಿನ ಗೋಡ್ಲು ತಿರುವುದಾಡ್ತಾ ಇದ್ದಾಗ ಈ ವೇಳೆ ಎದುರಿನಿಂದ ಬಂದ ಬಸ್ಸೊಂದು ಈ ಸಂದರ್ಭದಲ್ಲಿ ಲಾರಿ ರಸ್ತೆ ಬದಿಯಿದ್ದ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಚಾಲಕ ಲಾರಿಯನ್ನ ಬಲಕ್ಕೆ ತಿರುಗಿಸಿದಾಗ ಲಾರಿ ಒಮ್ಮಿಂದೊಮ್ಮೆಲೆ ಪಲ್ಟಿಯಾಗಿ ವಿದ್ಯುತ್ ಕಂಬದ ಮೇಲೆ ಬಿತ್ತೆಂದು ಈ ಸಂದರ್ಭ ವಿದ್ಯುತ್ ತಂತಿ ಬೈಹುಲ್ಲಿಗೆ ಸ್ಪರ್ಶಿಸಿ ಬೆಂಕಿ ತಗುಲಿತೆಂದು ತಿಳಿದು ಬಂದಿದೆ। ಇನ್ನು ಲಾರಿಯ ಒಳಗೆ ಇದ್ದ ಚಾಲಕ ಸತೀಶ್ ಮಾಲಕ ರಾಜೇಶ್ ಹಾಗೂ ಇನ್ನೋರ್ವ ಪುಟ್ರಾಜು ಎಂಬವರು ಲಾರಿಯಿಂದ ಹೊರಗೆ ಬಂದು ಯಾವುದೇ ಗಾಯಗಳಿಲ್ಲದೆ ಅದೃಷ್ಟವಶಾತ್ ಪಾರಾದರು। ಹೈ ಟೆನ್ಷನ್ ಲೈನ್ ಬೈಹುಲ್ಲಿನ ಮೇಲೆ ಬಿದ್ದ ಪರಿಣಾಮ ಬೆಂಕಿ ಆವರಿಸಿಕೊಂಡು ಕ್ಷಣ ಮಾತ್ರದಲ್ಲಿ ಧಗಧಗನೆ ಉರಿಯಲಾರಂಭಿಸಿತು। ಘಟನೆಯ ಮಾಹಿತಿ ತಿಳಿದ ಅಗ್ನಿಶಾಮಕ ದಳದ ಸುಮಾರು 3 ವಾಹನಗಳು ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುವಲ್ಲಿ ಶ್ರಮಿಸಿದ್ದಾರೆ। ಅಷ್ಟೊತ್ತಿಗಾಗಲೇ ಲಾರಿ ಸಂಪೂರ್ಣ ಬೆಂಕಿಯ ಕೆನ್ನಾಲಿಗೆಗೆ ತುತ್ತಾಗಿ ಅವಶೇಷಗಳು ಮಾತ್ರ ಉಳಿದುಕೊಂಡಿದೆ। ಸುಮಾರು 5 ಲಕ್ಷ ನಷ್ಟ ಸಂಭವಿಸಿರಬಹುದು ಎಂದು ಅಂದಾಜಿಸಲಾಗಿದೆ।